ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ನಾಪತ್ತೆ ಪ್ರಕರಣಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯುವತಿಯರೇ ಹೆಚ್ಚಾಗಿ ನಾಪತ್ತೆಯಾಗ್ತಾ ಇದ್ದಾರೆ. ಯುವತಿಯರ ನಾಪತ್ತೆ ಪ್ರಕರಣದಿಂದ ಜಿಲ್ಲೆಯಲ್ಲಿ ಕಳವಳ ಉಂಟಾಗ್ತಾ ಇದೆ. ಯಾಕಂದ್ರೆ ಯುವತಿಯರು ಮಿಸ್ಸಿಂಗ್ ಆಗ್ತಿದ್ದಾರೆ ಅಂತ ಅಲ್ಲಿ. ಸೋ ಈಗ ಅನೇಕ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ, ಮಕ್ಕಳು ಮಿಸ್ಸಿಂಗ್ ಆಗೋದಾಗಿರಬಹುದು. ಆದರೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರೇ ಮಿಸ್ಸಿಂಗ್ ಆಗ್ತಿದ್ದಾರೆ, ಯುವತಿಯರೇ ನಾಪತ್ತೆ ಆಗ್ತಾ ಇರೋದು. ಒಂದೇ ವರ್ಷದಲ್ಲಿ 352 ನಾಪತ್ತೆ ಪ್ರಕರಣಗಳು ದಾಖಲಾಗಿದೆ. ನವೆಂಬರ್ ಒಂದೇ ತಿಂಗಳಲ್ಲಿ 22 ಮಂದಿ ಯುವತಿಯರು ನಾಪತ್ತೆಯಾಗಿದ್ದಾರಂತೆ. ಸೋ ಜಿಲ್ಲೆಯಲ್ಲಿ ಯುವತಿಯರ ನಾಪತ್ತೆ ಕೇಸ್ಗಳೇ ಜಾಸ್ತಿ ಆಗಿದ್ದು, ಈವರೆಗೂ ನಾಪತ್ತೆಯಾದವರ ಪೈಕಿ 194 ಮಂದಿಯ ಸುಳಿವು ಸಿಕ್ಕಿದೆ. ಇನ್ನೂ 58 ಜನರ ನಾಪತ್ತೆಯಾದವರ ಸುಳಿವು ಸಿಕ್ಕಿಲ್ಲ. ಲವ್ ಮಾಡಿ ಮನೆ ಬಿಟ್ಟು ಹೋಗಿರುವ ಪ್ರಕರಣಗಳೇ ಜಾಸ್ತಿ ಇದರಲ್ಲಿ. ನಾಪತ್ತೆಯಾಗಿದೆ, ಏನಾಗಿದೆ, ಕಿಡ್ನಾಪ್ ಅಥವಾ ಬೇರೆ ಏನಾದರೂ ಪ್ರಕರಣಗಳು ಇದೆಯಾ ಅಂತ ಹುಡುಕ್ತಾ ಹೋದ್ರೆ ಇಂತಹ ಪ್ರಕರಣಗಳಲ್ಲಿ ಈಗ ಆಲ್ಮೋಸ್ಟ್ 158 ಪ್ರಕರಣಗಳು ಸಿಕ್ಕಿದೆಯಲ್ಲ, ಆ ಪ್ರಕರಣಗಳಲ್ಲಿ ಲವ್ ಮಾಡಿ ಹೋದಂತಹವರ ಕೇಸ್ಗಳೇ ಜಾಸ್ತಿ ಆಗಿದೆಯಂತೆ. ಸುಮಾರು ಇನ್ಸ್ಟೆನ್ಸಸ್ ಇದೆ, ಹಳೆದು ಅನ್ಡಿಟೆಕ್ಟೆಡ್ ಮಿಸ್ಸಿಂಗ್ ಕೇಸಸ್ ಇದೆ, ಕೆಲವೆಲ್ಲ ಡಿಟೆಕ್ಟ್ ಆಗಿರೋಂಥದ್ದಿದೆ, ಕೆಲವು ನಮಗೆ ಗೊತ್ತಿದ್ದ ಹಾಗೆ ಮೇಜರ್ ಇರುವಂಥ ಮಹಿಳೆಯರು ವಿಲ್ಲಿಂಗ್ಲಿ ಹೋಗಿರೋವಂಥದ್ದು ಇದೆ, ಪರಿಚಿತರ ಜೊತೆಗೆ ಹೋಗಿರುವಂಥದ್ದು. ಕೆಲವು ಕೇಸಸ್ಸಲ್ಲಿ ಅಪರಿಚಿತರ ಜೊತೆಗೆ ಏನೋ ಚೆನ್ನಾಗಿ ಮಾತಾಡಿದರು, ಸೋಷಿಯಲ್ ಮೀಡಿಯಲ್ಲಿ ಕಾಂಟ್ಯಾಕ್ಟ್ ಆಯಿತು, ಆ ಥರದ್ದೆಲ್ಲ ಕೆಲವು ಇನ್ಸ್ಟೆನ್ಸಸ್ಸಲ್ಲಿ ಹೋಗಿರುವಂಥದ್ದು ಇದೆ. ಬಟ್ ನಾನು ಪ್ರತಿಯೊಂದು ಕೇಸ್ ಬೈ ಕೇಸ್ ನಮ್ಮ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅನ್ಡಿಟೆಕ್ಟೆಡ್ನ ಸ್ವಲ್ಪ ಪ್ರಯಾರಿಟಿಯಲ್ಲಿ ತೊಗೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಬಟ್ ಇದ್ರ ಬಗ್ಗೆ ಹೆಚ್ಚಿನ ಅಂಶ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ಅದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನಿಸ್ತೀವಿ. ಗಳೆಲ್ಲ ಆಗ್ತಾ ಇರೋದು ಇದು ಕಳವಳ ಮೂಡಿಸ್ತಕ್ಕಂಥದ್ದು, ಇದಾಗಬಾರದು ಮತ್ತು ಈ ಕುರಿತು ಸರ್ಕಾರ ಖಂಡಿತವಾಗಿ ಕ್ರಮ ಕೈಗೊಳ್ಳುತ್ತದೆ ಅನ್ನುವಂಥ ಆಶ್ವಾಸ, ಒಂದು ಆಶಾಭಾವನೆ ಇದೆ. ಈ ನಾಪತ್ತೆ ಆಗ್ತಿರುವಂಥ ಪ್ರಕರಣಗಳು ಇದು ಹಲವಾರು ಕಾರಣಗಳಿಗಿರ್ಬೋದು, ಒಂದು ಬಡತನ ಇರ್ಬೋದು ಅಥವಾ ಇನ್ನು ಕೆಲವು ಅನೇಕ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಅಥವಾ ಕೆಲವು ಲವ್ ಫೇಲಿಯರ್ಗಳಿರ್ಬೋದು ಅಥವಾ ಇನ್ನಿತರ ಅನೇಕ ಕಾರಣಗಳಿರ್ತವೆ. ಪ್ರತಿಯೊಂದು ಪ್ರಕರಣಕ್ಕೂ ಸಹಿತ ಅದರದೇ ಆದಂಥ ಕಾರಣಗಳು ಬೇರೆ ಬೇರೆ.